ಏನು ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಚಪಾತಿ, ನಾನ್, ಪರೋಟ, ಹಾಗೆಯೇ ಮುದ್ದೆಗಂತೂ ಹೇಳೇಬೇಕಾಗಿಲ್ಲ. ಮುದ್ದೆಗಂತೂ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಮಟನ್ ಸಾಂಬಾರ್ನ ಯಾವ ರೀತಿ ಮಾಡಬೇಕು ಅಂತ ಈಸಿಯಾಗಿ ಹೇಳ್ಕೊಡ್ತೇನೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ. ಇವಾಗ ಎಣ್ಣೆ ಕಾದಾಯಿತು, ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಹಸಿ ಕರಿವೇ ಸೊಪ್ಪು, ಹಾಗೆಯೇ ಒಂದು ಹಸಿ ಮೆಣಸಿನಕಾಯಿ ಸಾಕು. ಅದು ಸ್ವಲ್ಪ ಫ್ಲೇವರ್ ಬಂದರೆ ಸಾಕು, ಅಷ್ಟೇ, ಅದಕ್ಕೆ ಮಾತ್ರನೇ. ಇವಾಗ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕೋದ್ರಿಂದ ನಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಒಂದು 1/2 ಕೆಜಿ ಮಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಇವಾಗ 1/2 ಕೆಜಿ ಮಟನ್ ಸಾಂಬಾರು ಮಾಡ್ತಾ ಇರೋದು. ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ. ಹಾಗೆಯೇ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೂ ಮಟನ್ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಮಟನ್ ಮಸಾಲ ನಿಮಗೆ ಪ್ಯಾಕೆಟ್ಸಲ್ಲೆಲ್ಲ ಸಿಗುತ್ತೆ, ಇದು ಆಪ್ಷನಲ್. ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಹಾಕ್ಕೊಂಡಿದ್ದೇನೆ. ಇವಾಗ ನೀವು ಮಟನ್ ಮಸಾಲ ಹಾಕಿಲ್ಲ ಅಂದವರು ಖಾರನ ಇನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಬರೋಲ್ಲ. ಮಟನ್ ಮಸಾಲ ಹಾಕೋದನ್ನು ಟೇಸ್ಟ್ ಅಂದರೆ ಚೆನ್ನಾಗಿ ಬರುತ್ತೆ. ಈ ಮಸಾಲ ಎಲ್ಲನೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಆ ಮಸಾಲ ಎಲ್ಲ ಹುರ್ಕೋಬೇಕು. ನೋಡ್ತಾ ಇದ್ರಲ್ಲ ಯಾವ ರೀತಿ ಚೆನ್ನಾಗಾಗಿದೆ. ಇವಾಗ ನಾವು ಇದನ್ನೇ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಹಾಕಿಸ್ಕೊಳ್ಳಿ ಸಾಕು. ಆ ಒಳಗಡೆ ವಿಸಿಲ್ ಬರೋಷ್ಟೊಳಗಡೆ ನಾವು ಮಸಾಲ ಪ್ರಿಪೇರ್ ಮಾಡೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು 6 ಲವಂಗ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಏಲಕ್ಕಿ, 1 ಇಂಚು ಚಕ್ಕೆ, ಹಾಗೆಯೇ ಒಂದು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೂ 1 ಇಂಚ್ ಆಗುವಷ್ಟು ಶುಂಠಿ, ಇವೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಕಟ್ಟಾಗುವಷ್ಟು ಪುದೀನ ಹಾಗೂ 1 ಕಪ್ ಆಗುವಷ್ಟು ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೊಳ್ಳಿ. ಈ ಥರ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಪುದೀನ ಮತ್ತು ಕೊತ್ತಂಬರಿಯಲ್ಲಿ ನಮಗೆ ಹಸಿ ಸ್ಮೆಲ್ ಅನ್ನೋದು ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದೀನಿ. ಹಾಗೆಯೇ 1 ಮೀಡಿಯಂ ಗಾತ್ರದ ಟೊಮೆಟೊನ ಹಾಕ್ಕೊಳ್ಳಿ. ನಮಗೆ ನಾನ್ ವೆಜ್ಗೆಲ್ಲನೂ ಟೊಮೆಟೊ ಅನ್ನೋದು ಜಾಸ್ತಿ ಹಿಡಿಯಲ್ಲ, ಸಾಕು. ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳಿ. ಆಯಿತು, ಇವಾಗ ಫ್ಲೇಮ್ನ ಆಫ್ ಮಾಡಿ. ಇವಾಗ ಒಂದು ಇದನ್ನು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ 1/2 ಕಪ್ ಆಗುವಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ನಾನು ಒಂದು 6-7 ಗೋಡಂಬಿನ ನೀರಲ್ಲಿ ನೆನೆಸ್ಕೊಂಡಿದ್ದೆ 10 ನಿಮಿಷ. ಇವಾಗ ಇದಕ್ಕೆ ಹಾಕ್ಕೊಳ್ಳಿ. ಗೋಡಂಬಿ ಹಾಕೋದ್ರಿಂದ ನಮಗೆ ಮಟನ್ ಗ್ರೇವಿ ಅನ್ನೋದು ತುಂಬ ಟೇಸ್ಟಿಯಾಗಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೇ ಇದನ್ನು ಒಂದ್ಸರಿ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನಾವು ಅವಾಗಲೇ ಹುರ್ಕೊಂಡಿರ್ತಕ್ಕಂತಹ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಈ ಥರ ಸ್ಮೂತಾಗಿ ಪೇಸ್ಟಾಗಿ ಮಾಡ್ಕೊಳ್ಳಿ. ಇವಾಗ ಅಷ್ಟೊಳಗಡೆ ವಿಸಿಲ್ ಹೋಗಿದೆ, ಒಂದು 2 ವಿಸಿಲ್ ಹಾಕಿದೆ. ಇವಾಗ ನೋಡಿ ಮಸಾಲೆ ಎಲ್ಲನೂ ಮಟನ್ಗೆ ಚೆನ್ನಾಗಿ ಹಿಡಿದಿದೆ. ಈ ರೀತಿ ಮಾಡೋದ್ರಿಂದ ಮಟನ್ ಅನ್ನೋದು ತುಂಬ ಚೆನ್ನಾಗಿ ಬೆಂದು ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೇ ಇವಾಗ ಒಂದ್ಸರಿ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೇ ನಾವು ಮಾಡ್ಕೊಂಡಿರ್ತಕ್ಕಂಥ ಮಸಾಲನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಸಾಲನ 2 ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಇದೇ ರೀತಿನ ಇಡಲಿ ಒಂದು 2 ನಿಮಿಷ. 2 ನಿಮಿಷ ಆದಮೇಲೆ ನಮಗೆ ನೀರು ಎಷ್ಟು ಬೇಕು, ಕನ್ಸಿಸ್ಟೆನ್ಸಿ ಅನ್ನೋದು ನಮಗೆ ಸಾರ್ ಎಷ್ಟಿರಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಇದನ್ನು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ. 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ವಿಸಲ್, ಅಂದರೆ ಮಟನ್ ಅನ್ನೋದು ಸ್ವಲ್ಪ ಬಲ್ತಿದ್ರೆ 6 ವಿಸಲ್ ಹಾಕ್ಕೊಳ್ಳಿ. ಹೇಳೋದಾದರೆ ಒಂದು 3-4 ವಿಸಲ್ ಸಾಕು ಇದಕ್ಕೆ. ಇವಾಗ ನೋಡಿ ನಮಗೆ ಎಷ್ಟು ಚೆನ್ನಾಗಿದೆ ಗ್ರೇವಿ ಅನ್ನೋದು ಸಹ ತುಂಬ ತಿಕ್ಕಾಗಿದೆ. ಇದೇ ರೀತಿನೇ ಇರಬೇಕು. ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರಲ್ಲ ನಮಗೆ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಟೇಸ್ಟಿಯಾಗಿರ್ತಕ್ಕಂತಹ ಮಟನ್ ಸಾಂಬಾರ್ ಅನ್ನೋದು ರೆಡಿಯಾಗಿದೆ. ಇದನ್ನು ನೀವು ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇದರ ಕಾಂಬಿನೇಷನ್ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.